ಏನಾಗಲಿದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಮಪತ್ರ ಭವಿಷ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗೆ ನಾಮಪತ್ರ ತಿರಸ್ಕೃತ ಭೀತಿ ಇದೆ ನನ್ನ ನಾಮಪತ್ರ ತಿರಸ್ಕೃತ ಮಾಡುವ ಷಡ್ಯಂತ್ರ ನಡೆಯುತ್ತಿದೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಆರೋಪವನ್ನ ಮಾಡಿದ ನನ್ನ ವಿರುದ್ಧ ಬಿಜೆಪಿ ಅವರು ಷಡ್ಯಂತ್ರ ಮಾಡುತ್ತಿದ್ದಾರೆ ಕನಕಪುರದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ನಡೆಸಲಾಗುತ್ತಿದೆ ಏನೇ ಷಡ್ಯಂತ್ರ ಮಾಡಿದರು ನಾವು ಹುಷಾರಾಗಿದ್ದೇವೆ आईटी सीबीआई निंदा षड्यंत्र माडिसलु बीजेपी होरटिदे केपीसीसी कचेरियल्ली डीके शिवकुमार आरोपवन्न माडिद्दारे केपीसीसी अध्यक्ष डीके शिवकुमार गे इदीग नामपत्र एल्लि तिरस्कृत माड्तारो अन्नोंदु भीति इदे हीगागि नन्न नामपत्र तिरस्कृत माडुवंत षड्यंत्र नडेयुत्तिदे केपीसीसी कचेरियल्ली इदर बग्गे स्वतः डीके शिवकुमार अवरु आरोपवन्न माडिद्दारे नन्न विरुद्ध बीजेपी अवरु षड्यंत्रवन्न ಮಾಡುತ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡಿದ್ದಾರೆ ಕನಕಪುರದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ನಡೆಸಲಾಗುತ್ತಿದೆ ಏನೇ ಷಡ್ಯಂತ್ರ ಮಾಡಿದರೂ ಕೂಡ ನಾವು ಬೇಕಾಗಿರುವಂತ ಎಲ್ಲಾ ರೀತಿಯಾದಂತ ಕ್ರಮವನ್ನ ತೆಗೆದುಕೊಂಡಿದ್ದೀವಿ ನಾವು ಹುಷಾರಾಗಿದ್ದೇವೆ ಅಂತಾನು ಕೂಡ ಹೇಳಿದ್ದಾರೆ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರಿಗೆ 2-3 ದಿನದ ಹಿಂದೆನೇ ಅವರಿಗೆ ಒಂದು ಸುಳಿವು ಸಿಕ್ಕಿದೆ ಈ ನಿಟ್ಟಿನಲ್ಲಿ ಅವರ ಸಹೋದರನಿಗೆ ಅಲ್ಲಿ ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಒಂದು ಹಿಂಟ್ ಕೊಟ್ಟಿದ್ರು ಹೀಗಾಗಿ ಡಿಕೆ ಸುರೇಶ್ ಅವರು ಇನ್ನೊಂದು ಕಡೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಅಂದ್ರೆ ಕನಕಪುರದಿಂದ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಅಕಸ್ಮಾತ್ ಏನಾದರೂ ಈ ರೀತಿಯಾಗಿ ಏನಾದರೂ ಅಂದ್ರೆ ನಾಮಪತ್ರ ತಿರಸ್ಕೃತ ಆದ್ರೆ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗೃತವಾಗಿ ಡಿಕೆ ಶಿವಕುಮಾರ್ ಅವರು ಬೇಕಾಗಿರುವಂತೆ ಈಗಾಗಲೇ ಸಹೋದರನಿಗೆ ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಈಗಾಗಲೇ ಹೇಳಿದ್ರು ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಈಗ ಸೇಫರ್ ಸೈಡ್ ಅಲ್ಲೇ ಇದ್ದಾರೆ ಒಂದು ವೇಳೆ ಏನಾದರೂ ನಾಮಪತ್ರ ತಿರಸ್ಕೃತ ಆದರೂ ಕೂಡ ಡಿಕೆ ಸುರೇಶ್ ಅವರು ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಎರಡು ಕೂಡ ಒಂದು ಆಪ್ಷನ್ ಇದೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರಿಗೆ ಬೇಕಾಗಿರಂತೆ ಎಲ್ಲಾ ರೀತಿಯಾದಂತ ಕ್ರಮವನ್ನ ಡಿಕೆ ಶಿವಕುಮಾರ್ ಅವರು ಇಲ್ಲಿ ತೆಗೆದುಕೊಂಡಿದ್ದಾರೆ ಐಟಿ ಸಿಬಿಐ ನಿಂದ ಷಡ್ಯಂತ್ರ ಮಾಡಿಸೋದಕ್ಕೆ ಇದೀಗ ಬಿಜೆಪಿ ಹೊರಟಿದೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಈ ಒಂದು ಆರೋಪವನ್ನ ಮಾಡುತ್ತಿದ್ದಾರೆ ನನ್ನ ವಿರುದ್ಧ ಬಿಜೆಪಿ ಅವರು ಷಡ್ಯಂತ್ರವನ್ನ ಮಾಡುತ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಹನುಮಂತು ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಇರುವ ಒಂದು ಆರೋಪವನ್ನ ಮಾಡಿದ್ದಾರೆ ನನ್ನ ವಿರುದ್ಧ ಬಿಜೆಪಿ ಅವರು ಷಡ್ಯಂತ್ರವನ್ನ ಮಾಡುತ್ತಿದ್ದಾರೆ ಐಟಿ ಸಿಬಿಐ ನಿಂದ ಷಡ್ಯಂತ್ರ ಮಾಡಿಸಲು ಇದೀಗ ಬಿಜೆಪಿ ಹೊರಟಿದೆ ಅಂತ ಹೇಳಿದ್ದಾರೆ ಸಹಜವಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಈಗ ಹುಷಾರಾಗಿದ್ದಾರೆ ಏನಾಗುತ್ತೆ ಏನು ಸಮಸ್ಯೆಯನ್ನು ನಿಟ್ಟಿನಲ್ಲಿ ಮುಂಜಾಗೃತವಾಗಿ ಎಲ್ಲಾ ರೀತಿಯಾದಂತ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಹೀಗಾಗಿ ಡಿಕೆ ಸುರೇಶ್ ಅವರಿಗೂ ಕೂಡ ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಮುಂಚೆನೇ ಹಿಂಟ್ ಕೊಟ್ಟಿದ್ದಾರೆ ಸೋ ಎಲ್ಲೋ ಒಂದು ಕಡೆ ನೋಡಿದಾಗ ಈ ಬೆಳವಣಿಗೆಗಳನ್ನು ನೋಡಿದಾಗ ಡಿಕೆ ಶಿವಕುಮಾರ್ ಸೇಫರ್ ಸೈಡ್ ಅಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ ಅಲ್ವಾ ಖಂಡಿತ ದಿವ್ಯಾ ಸಹಜವಾಗಿನೇ ಚುನಾವಣಾ ಪ್ರಕ್ರಿಯೆಯಲ್ಲಿ ಅದರಲ್ಲೂ ಕೂಡ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಯೂ ಕೂಡ ತಮ್ಮ ಮೊದಲ ನಾಮಪತ್ರ ಮತ್ತು ಎರಡನೇ ನಾಮಪತ್ರ ಎರಡು ರೀತಿಯ ನಾಮಪತ್ರಗಳನ್ನು ಸಲ್ಲಿಕೆ ಮಾಡ್ತಾರೆ ಯಾಕಂತಂದ ಹೇಳಿದ್ರೆ ಮೊದಲ ನಾಮಪತ್ರ ಸಲ್ಲಿಕೆ ಆದಂತ ಸಂದರ್ಭದಲ್ಲಿ ಪರಿಶೀಲನೆ ನಡೆಯುವಂತ ಅಂದ್ರೆ ನಾಮಪತ್ರ ಪರಿಶೀಲನೆ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಟೆಕ್ನಿಕಲ್ ಪ್ರಾಬ್ಲಮ್ ಆಗಬಾರದು ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು ಅಂದ್ರೆ ತಿರಸ್ಕಾರ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಎರಡನೇ ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತಾರೆ ಅದೇ ರೀತಿಯ ಸ್ಟ್ರಾಟಜಿನ ಈಗ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮಾಡಿರುವಂತದ್ದು ತಮ್ಮ ನಾಮಪತ್ರಕ್ಕೆ ಪತ್ರದಲ್ಲಿ ಯಾವುದೇ ರೀತಿಯ ಟೆಕ್ನಿಕಲ್ ಪ್ರಾಬ್ಲಮ್ ಆಗಬಾರದು ಅನ್ನುವಂತ ಕಾರಣಕ್ಕಾಗಿ ಮತ್ತೆ ಸಹಜವಾಗಿ ಅವರೇ ಹೇಳ್ಕೊಂಡಂಗೆ ಕಳೆದ ಚುನಾವಣೆಯಲ್ಲೂ ಕೂಡ ಅವರ ವಿರುದ್ಧ ಒಂದಷ್ಟು ಷಡ್ಯಂತ್ರ ನಡೀತಾ ಇತ್ತು ಈ ಬಾರಿಯೂ ಕೂಡ ನಡೆಯುವಂತ ಎಲ್ಲಾ ಸಾಧ್ಯತೆಗಳು ಇದ್ದಾವೆ ಆ ಕಾರಣಕ್ಕಾಗಿ ನಾವು ಸ್ಟ್ಯಾಂಡ್ ಬೈ ಗಾಗಿ ನಾಮಪತ್ರವನ್ನ ಸಲ್ಲಿಕೆಯನ್ನು ಮಾಡಿದೆವು ಅನ್ನುವಂತ ಮಾತುಗಳನ್ನು ಹೇಳಿದರೆ ಆದರೆ ಯಾರು ಕುತಂತ್ರ ಮಾಡಿದ್ರು ಯಾಕೆ ಕುತಂತ್ರ ಮಾಡಿದ್ರು ಅನ್ನುವಂತ ಸ್ಪಷ್ಟನೆ ಇನ್ನು ಕೂಡ ಅವರು ನೇರವಾಗಿ ಹೇಳ್ತಾ ಇಲ್ಲ ಆದರೆ 5000 ಏನು ನಾಮಪತ್ರ ಏನಿದೆ ಅಫಿಡವಿಟ್ ಏನು ಕಳಿಸಿ ಸಲ್ಲಿಸಿದೀವಿ ನಾಮಪತ್ರ ಏನು ಸಲ್ಲಿಸಿದೀವಿ ಆ ಒಂದು ಅಫಿಡವಿಟ್ ಅನ್ನು 5000 ಜನ ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಯಾರಾದರೂ ಏನಾದರೂ ಆಕ್ಷೇಪಣೆ ವ್ಯಕ್ತಪಡಿಸಿ ಅಂತಿಮ ಕೊನೆಯ ಹಂತದಲ್ಲಿ ಏನಾದರೂ ತಿರಸ್ಕಾರ ಆದರೆ ಅದು ನೇರವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಮೇಲೆ ಪರಿಣಾಮ ಬೀರಬಹುದು ಆ ಕಾರಣಕ್ಕಾಗಿ ಎಚ್ಚರಿಕೆ ನಡೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ನಡೆದಿರುವಂತದ್ದು ಯಾಕೆ ಅಂತ ಹೇಳಿದ್ರೆ ಈ ಎಚ್ಚರಿಕೆ ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ ನಲ್ಲಿ ಅವರು ಈಗ ಸಿಎಂ ರೇಸ್ ನಲ್ಲಿ ಇರುವ ಕಾರಣಕ್ಕಾಗಿ ಅನೇಕ ರೀತಿಯ ಎಚ್ಚರಿಕೆ ಕ್ರಮಗಳನ್ನ ವಹಿಸ್ತಾ ಇರುವಂತದ್ದು ಅದರಲ್ಲಿ ಈಗ ನಾಮಪತ್ರ ಸಲ್ಲಿಕೆಯಲ್ಲಿ ಮಹತ್ವವಾದಂತ ಎಚ್ಚರಿಕೆಯನ್ನ ಅನುಸರಿಸ್ತಾ ಇದ್ದಾರೆ ಈಗ ಸ್ವತಃ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರೇ ಹೇಳಿದಂಗೆ ಅಗ್ರಿ ಡಿಸ್ಅಗ್ರಿ ಅನ್ನೋದು ಎರಡೇ ಇರುತ್ತದೆ ವ್ಯತ್ಯಾಸ ಇಷ್ಟೇ ಅಗ್ರಿ ಆಯ್ತು ಅಂದ್ರೆ ನಾಮಪತ್ರ ಸಲ್ಲಿಕೆ ಆಗುತ್ತೆ ಅಡ್ಮಿಟ್ ಆಗುತ್ತೆ ಡಿಸ್ಅಗ್ರಿ ಆದ್ರೆ ತಿರಸ್ಕಾರ ಆಗುತ್ತೆ ಅದಾದ ನಂತರದಲ್ಲಿ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಆ ಕಾರಣಕ್ಕಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ದೇವೆ ಅನ್ನುವಂತ ಮಾತುಗಳನ್ನ ಹೇಳಿದ್ರೆ ಮತ್ತೊಂದು ಕಡೆಗೆ ಬಿಜೆಪಿ ನಾಯಕರು ಕೂಡ ಒಂದಷ್ಟು ಬಿಜೆಪಿಯ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಮತ್ತೆ ಇವರ ಬಗ್ಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು ಏನಂತ ಹೇಳಿದ್ರೆ ಅನುಕಂಪವನ್ನ ಗಿಟ್ಟಿಸಿಕೊಳ್ಳಿಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಚರ್ಚೆಯಲ್ಲಿ ಇರುವಂತ ರಾಜಕೀಯ ವಲಯದಲ್ಲಿ ಚರ್ಚೆ ಇರುವಂತದ್ದು ಒಟ್ಟಾರೆಯಾಗಿ ಯಾವುದೇ ರೀತಿಯ ತೊಂದರೆಗಳ
ಆಗಬಾರದು ಅನ್ನ ಕಾರಣಕ್ಕಾಗಿ ಈಗ ಎತ್ತರಿಕೆ ನಡೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶುಕುಮಾರ್ ಅವರು ವಹಿಸಿರುವಂತದ್ದು ದಿವ್ಯಾ ಓಕೆ ಧನ್ಯವಾದಗಳು ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಲಾಸ್ಟ್ ಟೈಮ್ ಏ ನನ್ನ ಅಪ್ಲಿಕೇಶನ್ ಅನ್ನು ರಿಜೆಕ್ಟ್ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಶಿರಂತ್ರ ಕೂಡ ನಡೆಯಿತು ನಾನೇ ಹೋಗಿ ಐಟಿ ಆಫೀಸರ್ಸ್ ಹತ್ರ ನನ್ನ ಆಸ್ತಿ ಮೌಲ್ಯ ಏನು ಜಾಸ್ತಿ ಆಗಿದೆ ಅಂತ ಹೇಳಿ ನಾನೇ ವಿವರಣವನ್ನು ಕೊಡಬೇಕಾದ ಪರಿಸ್ಥಿತಿ ಬಂತು ಕಳೆದ 15 ವರ್ಷದಿಂದ ನಾನು ಒಂದು ಆಸ್ತಿನೂ ತಗೊಂಡಿಲ್ಲ ಒಂದು ಮನೆ ಬಿಟ್ಟೆ ಒಂದು ಮನೆ ಬಿಟ್ಟೆ ಒಂದು ಆಸ್ತಿನೂ ನಾನು ಎಕ್ಸ್ಟ್ರಾ ಏನು ತಗೊಂಡಿಲ್ಲ ಸೋ ಬಹಳ ದೊಡ್ಡ ನನಗೂ ಬೇಕಾದಷ್ಟು ಅಧಿಕಾರಿಗಳಿದ್ದಾರೆ ನನಗೂ ನಿಮ್ಮಂತ ಸ್ನೇಹಿತರಿದ್ದಾರೆ ಎಚ್ಚರಿಕೆ ಗಂಟೆಯನ್ನು ಕೊಡುವ ದೊಡ್ಡ ಷಡಂತ್ರ ನಡೀತಾ ಇದೆ ಏನೇನು ಷಡಂತ್ರ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮೇ ನನ್ನ ಅಪ್ಲಿಕೇಶನ್ ನ ರಿಜೆಕ್ಟ್ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಷಡಂತ್ರ ಕೂಡ ನಡೀತು ನಾನೇ ಹೋಗಿ ಐಟಿ ಆಫೀಸರ್ಸ್ ಹತ್ರ ನನ್ನ ಆಸ್ತಿ ಮೌಲ್ಯ ಹೆಂಗ್ ಜಾಸ್ತಿ ಆಗಿದೆ ಅಂತ ಹೇಳಿ ನಾನೇ ವಿವರಣವನ್ನು ಕೊಡಬೇಕಾದ ಪರಿಸ್ಥಿತಿ ಬಂತು ಕಳೆದ 15 ವರ್ಷದಿಂದ ನಾನು ಒಂದು ಆಸ್ತಿನೂ ತಗೊಂಡಿಲ್ಲ ಒಂದು ಮನೆ ಬಿಟ್ಟೆ ವಿಸ್ತಾರ ನ್ಯೂಸ್ ನಿಖರ ಜನಪರ